ವಿ ಫೋರ್ ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ ಕತೆ ಕಾರಣ ಚುನಾವಣಾ ಕಾಲದಲ್ಲಿ ಯಾವ್ಯಾವುದೋ ಸುದ್ದಿ ಆಗ್ತಾ ಇರ್ತದೆ ಮದ್ಯ ಆಯಿತು ಬಾಟ್ಲೆ ಆಯಿತು ಹೊಸ ತುಡುಕು ತುಂಡಾಯಿತು ಇವಾಗ ಮೀನು ತಿಂದ ಸುದ್ದಿ ಮೀನು ಅತಿ ಮುಖ್ಯ ಆಹಾರವಾಗಿದ್ದು ಮೀನು ತಿಂದದ್ದು ಸುದ್ದಿ ಹಾಕಬೇಕು ಬಿಹಾರದ ರಾಷ್ಟ್ರೀಯ ಜನತಾದಳದ ಪ್ರಮುಖರು ಹಾಗೂ ಮಾಜಿ ಉಪಮುಖ್ಯಮಂತ್ರಿ ತೇಜಸ್ವಿ ಯಾದವ್ ಅವರು ಮೀನು ತಿಂದಿದ್ದಾರೆ ಪ್ರತಿನಿತ್ಯ ಜಗತ್ತಿನಲ್ಲಿ ದೇಶದಲ್ಲಿ ಎಷ್ಟೋ ಜನ ಮೀನು ತಿಂತಾರೆ ತೇಜಸ್ವಿ ಯಾದವ್ ಕೂಡ ಸು ತಿಂದಿದ್ದಾರೆ ಅದರಲ್ಲಿ ಏನು ವಿಶೇಷ ವಿಶೇಷ ಅಂತೇಳಿದರೆ ಮೀನು ತಿಂದು ಬಿಟ್ಟು ಬಂದಿದ್ದಾರೆ ದೇವಸ್ಥಾನಕ್ಕೆ ಬಂದಿದ್ದಾರೆ ಅಲ್ಲಿಗೆ ಹೋಗಿದ್ದಾರೆ ಹಬ್ಬದ ದಿನ ಮೀನು ತಿಂದಿದ್ದಾರೆ ಈ ಥರ ಎಲ್ಲ ಪ್ರಧಾನಿ ಮೋದಿಯವರು ಸಹಿತ ಬಿ ಎ ಬಿ ಎ ಪಿ ಹಲವರು ಆರೋಪ ಮಾಡಿದ್ದಾರೆ ತೇಜಸ್ವಿ ಯಾದವ್ ಮೇಲೆ ಮೀನು ತಿನ್ನಬಾರದು ಎಂದು ಯಾವುದಾದರೂ ವೇದದಲ್ಲಿ ಬರ್ದಿದೆಯಾ ಇವರು ಓದಿರಲ್ಲ ನಾನು ಓದಿದ ಪ್ರಕಾರ ಇಲ್ಲ ಮೀನು ತಿನ್ನಬಾರದು ಅಂತೇಳ್ಬಿಟ್ಟು ರಾಮಾಯಣ ಮಹಾಭಾರತದಲ್ಲಿ ಬರ್ದಿದ್ಯಾ ಅಲ್ಲೂ ಬರ್ದಿಲ್ಲ ಮತ್ತು ಮೀನು ತಿನ್ನಬಾರ್ದು ಅಂತ ನಿಯಮ ಮಾಡಿದವರು ಯಾರು ಅದು ಕೆಲವರ ಕುಯುಕ್ತಿಯ ಹೊರತು ಅದಕ್ಕೆ ಯಾವುದೇ ಒಂದು ಆಧಾರ ಇಲ್ಲ ಉಡುಪಿ ಮಠಕ್ಕೆ ಒಂದು ಆರು ತಿಂಗಳ ಹಿಂದೆ ಗೋವಾದ ಮುಖ್ಯಮಂತ್ರಿ ಬಿ ಜೆ ಪಿಯ ಮುಖ್ಯಮಂತ್ರಿ ಬಂದಿದ್ದರು ಭರ್ಜರಿ ಮೀನು ಊಟ ಮಾಡಿ ಕೃಷ್ಣನ ದರ್ಶನ ಮಾಡಿ ಹೋಗಿದ್ದರು ನಮಗೇನು ಅನಿಸ್ಲಿಲ್ಲ ಕೆಲವರು ಅದನ್ನು ಬರೆದ್ರು ಅಷ್ಟೇ ಗೋವಾದಲ್ಲಿ ಮೀನೂಟ ಊಟ ಸಾಮಾನ್ಯ ಉಡುಪಿಗೆ ಹತ್ತಿರದಲ್ಲಿ ಮಲ್ಪೆ ಬಂದರೆ ಅವರು ಕೂಡ ಮೀನು ಊಟ ಮಾಡಿರ್ತಾರೆ ಅದೇ ರೀತಿ ಗಂಗಾ ಬಯಲು ಮತ್ತು ಬ್ರಹ್ಮಪುತ್ರ ನದಿ ಬಯಲುಗಳಲ್ಲಿ ಊಟ ಒಂದು ಸಾಮಾನ್ಯ ಅದು ಬಿಹಾರದ ಅಂಚಿನಲ್ಲಿರುವಂಥ ಅಸ್ಸಾಂ ಮತ್ತು ಬಂಗಾಳಗಳಲ್ಲಿ ಬ್ರಾಹ್ಮಣರು ಕೂಡ ಮೀನು ತಿಂತಾರೆ ಅದರಲ್ಲಿ ವಿಶೇಷವೇ ಇಲ್ಲ ಅದೇ ಬಿಹಾರದ ಕೊನೆಯ ಭಾಗದಿಂದ ಬಂದಂಥ ಗೌಡ ದೇಶದವರು ಗೌಡ ದೇಶದವರು ಗೌಡದಿಂದ ಸಾರಸ್ವತ ದೇಶಕ್ಕೆ ಹೋಗಿ ಸಾರಸ್ವತದಿಂದ ಗೋವಾ ಕರ್ನಾಟಕ ಎಲ್ಲ ಬಂದು ಮಂಗಳೂರಿನಲ್ಲೂ ನಿಂತು ಅವರು ಮೀನು ತಿಂತಾರೆ ಕೆಲವರು ಭಾಳ ಜನ ಮೀನು ತಿಂತಾರೆ ತೇಜಸ್ವಿ ಯಾದವ್ ತಿಂದಿದ್ರೆ ಇದೊಂದು ರಾಜಕೀಯ ರಂಪ ಅಷ್ಟೇ ರಾಜಕೀಯ ಕಾರಣಕ್ಕೆ ಅದು ತಿನ್ನುವುದು ಅದು ವಿಷಯನೇ ಅಲ್ಲ ಚುನಾವಣಾ ವಿಷಯ ಮೀನು ತಿನ್ನುವುದು ಅಥವಾ ಬಾಡು ತಿನ್ನುವುದಲ್ಲ ಚುನಾವಣಾ ವಿಷಯ ಏನು ಸದ್ಯದ ಚುನಾವಣಾ ವಿಷಯ ಅತಿ ಮುಖ್ಯವಾದುದು ನಿರುದ್ಯೋಗ ದೇಶದಲ್ಲಿ ಸುಮಾರು ಅರವತ್ತೈದು ಶೇಕಡ ಜನರು ಕೆಲಸದ ಅಭದ್ರತೆಯಲ್ಲಿ